वचना सत्य वचना भूमिगे बंद वचना वचना सत्य वचना भूमिगे बंद वचना आदियल्ली इद्द वचना नम्मनोड़ बंद वचना वचना सत्य वचना भूमिगे बंद वचना ಪ್ರಿಯರೇ, ನಿಮಗೆಲ್ಲರೂ ಕೂಡ ವಚನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 13 ವಾಕ್ಯ 1 ಮತ್ತು 2 ದೇವಾಲಯ ವಿನಾಶದ ಮುನ್ಸೂಚನೆ. ಯೇಸು ಸ್ವಾಮಿ ದೇವಾಲಯದಿಂದ ಹೊರಗೆ ಬರುತ್ತಿದ್ದಾಗ ಅವರ ಶಿಷ್ಯರಲ್ಲಿ ಒಬ್ಬನು, ಗುರುವೇ ಅತ್ತ ನೋಡಿ ಎಂತ ಭಾರಿ ಕಲ್ಲುಗಳು, ಎಷ್ಟು ರಮ್ಯವಾದ ಕಟ್ಟಡಗಳು ಎಂದು ವರ್ಣಿಸತೊಡಗಿದನು. ಅದಕ್ಕೆ ಯೇಸು, ಈ ಮಹಾ ಕಟ್ಟಡಗಳನ್ನು ನೀನು ನೋಡುತ್ತಿರುವೆ ಅಲ್ವೇ? ಇಲ್ಲಿನ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲವನ್ನೂ ಕೆಡವಿ ಹಾಕುವರು ಎಂದರು. ಕ್ರಿಸ್ತರ ಶುಭ ಸಂದೇಶವಿತು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಮೊತ್ತ ಮೊದಲಿಗೆ ನಿಮಗೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ. ನಾವು 2022 ಈ ಸಾಲಿನಲ್ಲಿದ್ದೇವೆ. ಕೇವಲ ಕೆಲವೇ ದಿವಸಗಳು ಸಂದಿ ಹೋದವು ಈ ಹೊಸ ವರ್ಷದಲ್ಲಿ. ಇನ್ನು ಕೂಡ ಈ ಹೊಸ ವರ್ಷದ ಹಚ್ಚ ಹಸಿರುತನ ನಮ್ಮ ಸುತ್ತಮುತ್ತ ಉಂಟು. ನಾವು ಈ ವರ್ಷದ ಆರಂಭದಲ್ಲಿದ್ದೇವೆ. ಏನೆಲ್ಲ ಕೂಡ ನಾವು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೇವೆ, ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಮತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಮಗೆ ಒಂದು ಈ ಒಂದು ಸದಾವಕಾಶ. ದೇವರು ನಮಗೆ ನೀಡಿರುವಂತ ಈ ಒಂದು ವರುಷ ಮತ್ತು ಇದರಲ್ಲಿನ ದಿವಸಗಳು ಕ್ಷಣಗಳು ಖಂಡಿತವಾಗಿಯೂ ಅತಿ ಅಮೂಲ್ಯವಾದವು ಮತ್ತು ಬೆಲೆಬಾಳುವಂತವು. ಈ ವರ್ಷದ ಮೊತ್ತ ಮೊದಲಿಗೆ ನಾವು ಈ ಒಂದು ಧ್ಯಾನವನ್ನು ಮಾಡುತ್ತಿರುವಾಗ ಸುವಾರ್ತೆಯಲ್ಲಿ ಇವತ್ತಿನ ದಿವಸ ನಾವು ದೇವಾಲಯದ ಬಗ್ಗೆ ಕೇಳಿಕೊಂಡೆವು. ಶಿಷ್ಯರು ಯೇಸು ಸ್ವಾಮಿಯನ್ನು ದೇವಾಲಯದ ಹತ್ತಿರ ಅಥವಾ ಅತ್ತ ನೋಡುವ ಹಾಗೆ ಮಾಡ್ತಾರೆ ಮತ್ತು ಹೇಳ್ತಾರೆ, ಎಂತ ಒಂದು ಸುಂದರವಾದ ದೇವಾಲಯ, ಭವ್ಯವಾದ ದೇವಾಲಯ, ಎಂತ ಭಾರಿ ಕಲ್ಲುಗಳು, ಎಷ್ಟು ರಮ್ಯವಾದ ಕಟ್ಟಡಗಳು ಎಂದು ವರ್ಣಿಸತೊಡಗಿದನು. ದೇವಾಲಯ ಅಂದ ತಕ್ಷಣ ನಮಗೆಲ್ಲರೂ ಕೂಡ ಒಂದು ರೀತಿಯ ಸಂತೋಷ ಆನಂದ ಆಗ್ತದೆ. ಯಾಕಂತ ಹೇಳಿದರೆ ದೇವಾಲಯ ಅಂತ ಹೇಳಿದರೆ ದೇವರು ವಾಸಿಸುವಂಥ ಸ್ಥಳ, ದೇವರ ಆಲಯ, ದೇವರ ಮನೆ. ಅಲ್ಲಿ ಹೋದಾಗ ನಮ್ಮ ನಂಬಿಕೆಯ ಪ್ರಕಾರ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಾವಲ್ಲಿ ಸಮಯ ಕಳೆದಾಗ ನಮಗೊಂದು ರೀತಿಯ ತೃಪ್ತಿ ಸಿಗುತ್ತದೆ. ಏನೇ ಇದ್ದರೂ ಕೂಡ ನಾವು ದೇವರಲ್ಲಿ ನಮ್ಮ ಕಷ್ಟಗಳನ್ನು ತೋಡಿಕೊಳ್ಳುತ್ತೇವೆ. ಅದನ್ನು ಹೇಳಿದಾಗ ಒಂದು ರೀತಿಯಲ್ಲಿ ನಮ್ಮ ಭಾರ ಅದು ಇಳಿದು ಹೋದಂತೆ ನಮ್ಮ ಮನಸ್ಸು ಹಗುರ ಆಗ್ತದೆ. ಯಾಕೆಂತ ಹೇಳಿದರೆ ದೇವಾಲಯ ಅಂತ ಹೇಳಿದರೆ ದೇವರನ್ನು ಸಂಧಿಸುವಂಥ ಜಾಗ. ಯೇಸು ಸ್ವಾಮಿಯ ಕಾಲದಲ್ಲಿ ಇದ್ದಂಥ ದೇವಾಲಯ ಜೆರೂಸಲೇಮ್ ಅಂತ ಹೇಳಿದರೆ ಶಾಂತಿಯ ಆಲಯ, ಇರ್ ಶಲೋಮ್, ಶಾಂತಿ ನೆಲೆಸುವಂಥ ಬೀಡು, ಅಂಥ ಒಂದು ಜಾಗದಲ್ಲಿ ಇದ್ದಂಥ ಭವ್ಯವಾದಂಥ ದೇವಾಲಯ. ಅದನ್ನು ಕಟ್ಟಲಿಕ್ಕೆ ಸುಮಾರು 40 ವರ್ಷಗಳು ತಗಲಿದ್ದವು. ಸುಂದರವಾದ ರೀತಿಯಲ್ಲಿ ಅದನ್ನು ಕಟ್ಟಲಾಗಿತ್ತು. ಬೇರೆ ಬೇರೆ ದೇಶಗಳಿಂದ ಈ ಕಲ್ಲುಗಳನ್ನು ಮತ್ತು ಬೇಕಾದಂಥ ಮರಗಳನ್ನು ತರಿಸಲಾಗಿತ್ತು. ಚಿನ್ನ ಮತ್ತು ಬೆಳ್ಳಿಯಿಂದ ಆ ಮರವನ್ನು ಮುಚ್ಚಲಾಗಿತ್ತು. ಅಷ್ಟೊಂದು ಸುಂದರ ರೀತಿಯಲ್ಲಿ ಆ ಒಂದು ದೇವಾಲಯವನ್ನು ಕಟ್ಟಲಾಗಿತ್ತು. ಯಹೂದಿಯವರು ಎಲ್ಲೇ ಇದ್ದರೂ ಕೂಡ ಅವರಿಗೆ ಅವರ ದೇವಾಲಯದ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು. ಪ್ರಪಂಚದಲ್ಲಿ ಇರುವುದೊಂದೇ ದೇವಾಲಯ, ಒಂದೇ ದೇವಾಲಯ ಇರಬೇಕು. ಯಾಕಂತ ಹೇಳಿದರೆ ದೇವರು ಒಬ್ಬನು, ಆತನು ಒಂದೇ ಕಡೆಯಲ್ಲಿ ನೆಲೆಸುವನು ಎಂಬ ಒಂದು ಅರ್ಥ ನಂಬಿಕೆ ಅವರಲ್ಲಿತ್ತು. ಅದಕ್ಕಾಗಿ ಆ ದೇವಾಲಯವನ್ನು ಅಷ್ಟೊಂದು ರೀತಿಯ ಒಳ್ಳೆಯ ರೀತಿಯಲ್ಲಿ
ವೈಭವದಿಂದ ಅದು ಕಟ್ಟಲಾಗಿತ್ತು. ಅದನ್ನು ನೋಡುವಾಗ ಅವರಿಗೆ ಒಂದು ರೀತಿಯಲ್ಲಿ ಅಭಿಮಾನ ಬರುತ್ತಿತ್ತು. ಅದಕ್ಕಾಗಿ ಅವರು ಹೇಳ್ತಾರೆ, ಸ್ವಾಮಿ ನೋಡಿ ಈ ದೇವಾಲಯ ಎಷ್ಟು ಸುಂದರವಾಗಿದೆ, ಎಷ್ಟು ರಮ್ಯವಾಗಿದೆ ಅಂತ ಹೇಳಿಕೊಂಡು ಯೇಸು ಸ್ವಾಮಿ ನೀಡಿದಂತ ಪ್ರತಿಕ್ರಿಯೆ ಅವರ ಉತ್ಸಾಹಕ್ಕೆ ತಣ್ಣೀರು ಎರಚದಂತೆ. ಯಾಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಓ ಈ ದೇವಾಲಯವೇ ಏನು ಹೇಳ್ತಾರೆ ಯೇಸು ಸ್ವಾಮಿ, ಈ ಮಹಾ ಕಟ್ಟಡಗಳನ್ನು ನೀವು ನೋಡುತ್ತಿರುವಿರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ. ಉತ್ಸಾಹಕ್ಕೆ ತಣ್ಣೀರು ಎರಚಿದಂತ ಆಯಿತು. ಯೇಸು ಸ್ವಾಮಿ ಯಾಕೆ ಹೀಗೆ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು ನಿಜವಾಗಿಯೂ ನೆಲೆಸುವುದು ಎಲ್ಲಿ ಅಂತ ಹೇಳಿದ್ರೆ, ಕಲ್ಲಿನಿಂದ ಮರದಿಂದ ಮಾಡಿದಂತ ದೇವಾಲಯದಲ್ಲಿ ಅಲ್ಲ. ದೇವರು ಎಲ್ಲಿ ನೆಲೆಸ್ತಾರೆ ಅಂತ ಹೇಳಿದ್ರೆ, ಮನುಷ್ಯನ ಹೃದಯದಲ್ಲಿ ನೆಲೆಸುತ್ತಾರೆ. ಆ ಒಂದು ದೊಡ್ಡ ಸತ್ಯವನ್ನು ಕಲಿಸಲಿಕ್ಕೆ ಯೇಸು ಸ್ವಾಮಿ ಪ್ರಪಂಚಕ್ಕೆ ಬಂದಿದ್ದರು. ಒಂದು ವೇಳೆ ದೇವರು ನಮ್ಮ ಹೃದಯದಲ್ಲಿ ಇಲ್ಲ ಆದರೆ, ದೇವರು ನಮ್ಮ ಮನಸ್ಸಿನಲ್ಲಿ ಇಲ್ಲ ಆದರೆ, ಅವರನ್ನು ಬೇರೆ ಕಡೆಯಲ್ಲಿ ಹುಡುಕುವುದು ವ್ಯರ್ಥ. ನಮ್ಮ ಒಳಗೆ ದೇವರು ನಾವು ಕಾಣಲಿಕ್ಕೆ ಸಾಧ್ಯವಾದರೆ, ನಾವು ಎಲ್ಲ ಕಡೆಯಲ್ಲಿ ದೇವರನ್ನು ಕಾಣಲಿಕ್ಕೆ ಸಾಧ್ಯ. ಒಂದು ವೇಳೆ ನಮ್ಮ ಒಳಗೆ ನಾವು ದೇವರನ್ನು ಕಾಣಲಿಕ್ಕೆ ಅಸಾಧ್ಯವಾದರೆ, ಅವರನ್ನು ಬೇರೆ ಎಲ್ಲಿ ಕೂಡ ನಾವು ಹುಡುಕಿಕೊಂಡು ಹೋಗುವುದು ವ್ಯರ್ಥ. ಪ್ರಿಯರೇ, ದೇವರು ಎಲ್ಲಿ ಹುಟ್ಟಿಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ಮನುಷ್ಯನ ಹೃದಯದಲ್ಲಿ. ಅದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ, ನಮ್ಮ ಶುದ್ಧೀಕರಣ ಆಗಬೇಕು. ಯಾವುದರ ಶುದ್ಧೀಕರಣ ಆಗಬೇಕು? ನಮ್ಮ ಮನಸ್ಸಿನಲ್ಲಿ ಕೊಳಕಿದ್ದರೆ ನಾವು ಹೇಗೆ ಇತರರ ಬಗ್ಗೆ ಒಳ್ಳೆಯದನ್ನು ಯೋಚಿಸಲಿಕ್ಕೆ ಸಾಧ್ಯ? ನಮ್ಮ ಮನಸ್ಸಿನಲ್ಲಿ ಕೆಡುಕಿದ್ದರೆ ನಮ್ಮ ಬಾಯಿಯಿಂದ ಅದೇ ಬರ್ತದೆ, ಇತರ ಬಗ್ಗೆ ಮತ್ಸರ ಹೊಂದುವುದು, ಇತರ ಬಗ್ಗೆ ಬೇಡಾದನ್ನು ಮಾತನಾಡುವುದು. ಆ ಹಾಗೆ ಮಾತನಾಡುವಾಗ ನಮಗೆ ಒಂದು ರೀತಿಯಲ್ಲಿ ತೃಪ್ತಿ ಬರ್ತದೆ. ಯಾಕೆಂತ ಹೇಳಿದರೆ, ಇತರನ್ನು ಎಷ್ಟು ಕೆಳಕ್ಕೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಷ್ಟು ನಮಗೆ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ, ಅವರು ಕೂಡ ಒಳ್ಳೆಯವರಲ್ಲ ಎಂಬ ಭಾವನೆ. ಆದರೆ ಇದು ಸತ್ಯ ಅಲ್ಲ. ಯಾಕೆಂತ ಹೇಳಿದರೆ, ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ, ಅದೇ ರೀತಿಯಲ್ಲಿ ದೇವರು ಎಲ್ಲರನ್ನು ಕೂಡ ಸೃಷ್ಟಿಸಿದ್ದಾರೆ. ನಿಜ, ಅವರಲ್ಲಿ ಕೆಟ್ಟದುಂಟು, ನನ್ನಲ್ಲಿ ಕೂಡ ಕೆಟ್ಟದುಂಟು. ಅವರು ಸಂಪೂರ್ಣವಾಗಿ ಒಳ್ಳೆಯವರಲ್ಲ, ನಾನು ಕೂಡ ಸಂಪೂರ್ಣವಾಗಿ ಒಳ್ಳೆಯವನಲ್ಲ. ಏನು ಮಾಡಬೇಕಂತ ಹೇಳಿದರೆ, ಒಂದು ವೇಳೆ ಇತರರು ನಮ್ಮಲ್ಲಿ ಅಡ್ಜಸ್ಟ್ ಮಾಡಬೇಕಿದ್ರೆ, ಹೊಂದಾಣಿಕೆ ಮಾಡಬೇಕಿದ್ರೆ, ನಾನು ಕೂಡ ಶಾಂತಿ ಸಮಾಧಾನಕ್ಕಾಗಿ ಇತರರಲ್ಲಿ ಹೊಂದಾಣಿಕೆ ಮಾಡಿ ಜೀವಿಸಬೇಕು. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಇತರರಿಂದ ಅಪೇಕ್ಷಿಸ್ತೇವೆ. ಅವರು ನಮ್ಮ ಮನೆಗೆ ಬಂದಾಗ ನಮ್ಮ ಯೋಚನೆಗೆ ಅವರು ಹೊಂದಾಣಿಕೊಂಡು ಜೀವಿಸಬೇಕು ಅಂತ ಹೇಳಿಕೊಂಡು, ಇದು ನಮ್ಮ ಮನೆ, ಹೊರಗಿನಿಂದ ಬಂದವರು ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ಬೇಕು. ಪ್ರಿಯರೇ, ನಾವು ಜೀವನ ಪೂರ್ತಿ ನಮ್ಮ ಮನೆಯಲ್ಲಿಯೇ ಉಳಿಲಿಕ್ಕೆ ಸಾಧ್ಯವೇ? ಇಲ್ಲ, ಆಗಲ್ಲ. ನಾವು ಒಂದಲ್ಲ ಇನ್ನೊಂದು ಕಾರಣಕ್ಕಾಗಿ ಇನ್ನೊಂದು ಕಡೆ ಹೋಗಲೇಬೇಕು, ಇನ್ನೊಬ್ಬರ ಮನೆಗೆ ಹೋಗಲೇಬೇಕು. ನಾವು ಈ ಥರ ಅಡುಗೆ ಅನ್ಯಾಯ ಮಾಡಬಾರ್ದು, ನೋಯಿಸಬಾರ್ದು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಳ್ಳೆಯ ಗುಣಗಳನ್ನು ನೋಡಿಕೊಂಡು ಇತರರು ಕೂಡ ಅದನ್ನು ಅನುಕರಣೆ ಮಾಡ್ತಾರೆ. ಒಂದು ವೇಳೆ ಮಾಡದಿದ್ದರೂ ಕೂಡ ಅವರಿಗೆ ನಾವು ಬಿಟ್ಟು ಬಿಡುವ. ಯಾಕೆಂತ ಹೇಳಿದ್ರೆ, ನಮ್ಮಿಂದಾಗಿ ಯಾರಿಗೆ ಕೂಡ ಅನ್ಯಾಯ ಆಮೇಲೆ ದುಃಖ ಆಗಬಾರ್ದು. ಇತರರು ನಮಗೆ ಕೊಟ್ಟರೆ ಸಹಿಸಿಕೊಳ್ಳುವ, ಅದು ನಿಜವಾಗಿಯೂ ದೇವರ ಗುಣ. ನಾವೆಲ್ಲರೂ ಮನುಷ್ಯರು ಕೂಡಿಕೊಂಡು ಏನು ಮಾಡ್ತೇವೆ, ದೇವರನ್ನು ಎಷ್ಟು ನೋಯಿಸುವುದಿಲ್ಲ ನಾವು. ಆದರೂ ದೇವರು ನಮ್ಮೆಲ್ಲರನ್ನು ಶಿಕ್ಷಿಸುತ್ತಾ ದಂಡಿಸುತ್ತಾ ಹೋಗುವುದಿಲ್ಲ, ದೇವರು ತಾಳ್ಕೊಳ್ತಾರೆ. ಏನಾದರೂ ಕೆಟ್ಟದ್ದು ನಮ್ಮ ಜೀವನದಲ್ಲಿ ಆಗಿದ್ದರೆ, ಅದು ನಮ್ಮ ಕೆಟ್ಟ ಗುಣಗಳಿಂದ, ಕೆಟ್ಟ ನಡತೆಯಿಂದ. ದೇವರು ನಮಗೆ ಕೆಟ್ಟದನ್ನು ಮಾಡುವುದಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಕಲ್ಲು ಮಣ್ಣಿನಿಂದ, ಕಬ್ಬಿಣದಿಂದ ಮರದಿಂದ ಮಾಡಿದ ದೇವಾಲಯಕ್ಕಿಂತ ನಮ್ಮ ಹೃದಯದ ದೇವಾಲಯ ಅದು ಮುಖ್ಯ ಅಂತ ತೋರಿಸ್ತಾರೆ. ನಾವು ನೋಡ್ತೇವೆ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರ ಸಮಾರ್ಯದ ಸ್ತ್ರೀಯರ ಹತ್ರ ಮಾತನಾಡುತ್ತಾರೆ. ಆ ಸ್ತ್ರೀಯ ಹೇಳ್ತಾಳೆ ಏನಂತ ಹೇಳಿದ್ರೆ, ನೀವು ಯಹೂದಿಯರು ಜೆರೂಸಲೇಮಿನಲ್ಲಿ ದೇವರನ್ನು ಆರಾಧಿಸ್ತೀರಿ, ಆದರೆ ನಾವು, ಅಂದರೆ ಉತ್ತರ ಭಾಗದ ಇಸ್ರಾಯೇಲ್ ಸಮಾರ್ಯದವರು, ನಾವು ದೇವರನ್ನು ಪರ್ವತದಲ್ಲಿ ಆರಾಧಿಸುತ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ, ಇನ್ನು ಮುಂದಕ್ಕೆ ಮನುಷ್ಯನು ದೇವಾಲಯಕ್ಕೆ ಹೋಗಬೇಕಾಗಿಲ್ಲ, ಜೆರೂಸಲೇಮ್ಗೆ ಅಥವಾ ಈ ಬೆಟ್ಟದ ಮೇಲೆ ಕೂಡ ಪೂಜಿಸಬೇಕಂತ ಇಲ್ಲ. ಯಾಕಂತ ಹೇಳಿದ್ರೆ, ದೇವರು ನಮ್ಮ ಒಳಗೆ ಇದ್ದಾರೆ ಅಂತ ತೋರಿಸಿಕೊಡ್ತಾರೆ. ಆ ಒಂದು ಕಾಲ ಬಂದಿದೆ. ಯೇಸು ಸ್ವಾಮಿ ಆ ಸತ್ಯವನ್ನು ನಮಗೆ ಈ ಭೂಲೋಕಕ್ಕೆ ತೆಗೆದುಕೊಂಡು ಬಂದವರು. ಏನಂತ ಹೇಳಿದ್ರೆ, ದೇವರು ನಮ್ಮೆಲ್ಲರಲ್ಲಿ ಕೂಡ ಇದ್ದಾರೆ. ಅದಕ್ಕಾಗಿ ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಏನು ಹೇಳ್ತಾರೆ, ಯಾವಾಗ ನೀವು ಈ ಕನಿಷ್ಠರಲ್ಲಿ ಒಬ್ಬರಿಗೆ
ಏನನ್ನು ಮಾಡ್ತಿರೋ ಅದನ್ನು ನೀವು ನನಗೆ ಮಾಡ್ತೀರಿ ಯಾರಾದರೂ ಒಬ್ಬರು ಬಡವರಿದ್ದರೆ ಅವರಿಗೆ ಏನಾದರೂ ನೀವು ತಿನ್ನಲಿಕ್ಕೆ ಕೊಟ್ಟರೆ ಅಥವಾ ತೊಡಲಿಕ್ಕೆ ಬಟ್ಟೆಯನ್ನು ಕೊಟ್ಟರೆ ಅದೆಲ್ಲವನ್ನ ನೀವು ನನಗೆ ಮಾಡಿದ ಹಾಗೆ ಯಾಕೆಂದರೆ ಈ ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಬ್ಬ ಜನ ವ್ಯಕ್ತಿ ಕೂಡ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು ಎಲ್ಲರಲ್ಲಿ ಕೂಡ ದೇವರ ಸ್ವರೂಪ ಉಂಟು ಅದಕ್ಕಾಗಿ ನಾವು ದೇವರನ್ನು ಕಾಣಲಿಕ್ಕೆ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಮೊದಲು ನಮ್ಮೊಳಗೆ ನಾವು ಕಾಣಬೇಕು ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತ ಕೆಟ್ಟದು ನಮ್ಮ ಹೃದಯದಲ್ಲಿ ಇರುವಂತ ಕೆಟ್ಟದು ಅದನ್ನು ತೆಗೆದು ಹೊರಗೆ ಬಿಸಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ದೇವರು ವಾಸಿಸಬೇಕಿದ್ರೆ ನಮ್ಮಲ್ಲಿ ದೇವರು ಜನಿಸಬೇಕಿದ್ರೆ ನಮ್ಮ ಅಂತಃಕರಣ ನಮ್ಮ ಮನಸ್ಸು ನಮ್ಮ ಹೃದಯ ಅದು ಕಲ್ಮಶದಿಂದ ಹೊರತಾಗಿರಬೇಕು ತಿಳಿಯಾಗಿರಬೇಕು ನಿಷ್ಕಳಂಕವಾಗಿರಬೇಕು ಯಾವಾಗ ನಮ್ಮ ದೃಷ್ಟಿ ಅದು ಕಲ್ಮಶ ಇಲ್ಲದೆ ನಿರ್ಮಲತೆಯಿಂದ ಇರುತ್ತದೋ ಆಗ ನಾವು ಪ್ರತಿಯೊಬ್ಬರಲ್ಲಿ ಕೂಡ ಒಳ್ಳೆಯದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರಲ್ಲಿ ಕೂಡ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ದೇಹವೇ ದೇವಾಲಯ ಎಂಬ ಒಂದು ಗೀತೆ ಉಂಟು ಪ್ರಿಯರೇ ಕಲ್ಲಲ್ಲಿ ಮಣ್ಣಲ್ಲಿ ಮರಳಲ್ಲಿ ಮಾಡಿದಂತ ದೇವರು ವಾಸಿಸುವುದಿಲ್ಲ ದೇಹವೇ ನಮ್ಮ ದೇವಾಲಯ ಅದಕ್ಕಾಗಿ ನಮ್ಮ ದೇಹದ ಪ್ರತಿಯೊಂದು ಅಂಗಗಳನ್ನು ನಾವು ಗೌರವ ಕೊಟ್ಟರೆ ಗೌರವದಿಂದ ಕಂಡರೆ ನಮ್ಮ ದೇವರು ಕೊಟ್ಟಂತ ಈ ದೇಹದಲ್ಲಿನ ಅಂಗಗಳನ್ನು ನಾವು ಶುದ್ಧವಾಗಿ ಕಾಪಾಡುತ್ತೇವೆ ಕಾಪಾಡಬೇಕು ಅದೇ ರೀತಿ ಇತರರಲ್ಲಿ ಇರುವಂತ ಆ ಒಂದು ಅಂಗಗಳನ್ನು ದೇಹವನ್ನು ನಾವು ಶುದ್ಧ ಮನಸ್ಸಿನಿಂದ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೆ ದೇವರಿದ್ದಾರೆ ನಾವು ಯಾವತ್ತೂ ಕೂಡ ನಮ್ಮ ದೇಹವನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಹಾಗೆ ಮಾಡಬಾರದು ಕೆಲವರಿದ್ದಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರು ಕೊಟ್ಟಂತ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಸೌಂದರ್ಯದಿಂದ ಕಾಣಲಿಕ್ಕೆ ಹೋಗ್ತಾರೆ ಏನಾಗ್ತದೆ ಅಂತ ಹೇಳಿದ್ರೆ ಜನರನ್ನು ತನ್ನತ್ರ ಸೆಳೆಯೋದಕ್ಕೋಸ್ಕರ ಏನೇನು ಮಾಡ್ತಾರೆ ಅದರ ಅರ್ಥ ಏನು ದೇವರು ನಮಗೆ ಕೊಟ್ಟಂತ ಶರೀರ ಮತ್ತು ದೇಹ ಅದು ಚಂದ ಇಲ್ಲವೇ ಒಳ್ಳೆದಿಲ್ಲವೇ ದೇವರಿಗಿಂತಲೂ ನಾವು ಬುದ್ಧಿವಂತರೇನು ಏನೇನು ಅಂಟಿಸಿಕೊಂಡು ಏನೇನು ಹಾಕಿಕೊಂಡು ಚಂದ ಕಾಣಲಿಕ್ಕೆ ಹೋದರೆ ಕೊನೆಗೆ ನಾವು ನಮ್ಮಷ್ಟಕ್ಕೆ ಇರುವಾಗ ನಾವೇನಿದ್ದೇವೆ ಅದೇ ಉಳಿಯಿತು ಆ ಬಣ್ಣಗಳು ಆ ಲೇಪಗಳು ಮತ್ತೆ ಏನೇನು ನಾವು ಉಪಯೋಗ ಮಾಡ್ತೇವೆ ಅದು ನಮ್ಮ ದೇಹದಲ್ಲಿ ಕೊನೆಗೆ ಉಳಿಯುವುದಿಲ್ಲ ಅದು ಹೋಗ್ತದೆ ಈ ಒಂದು ಸೌಂದರ್ಯಕ್ಕೋಸ್ಕರ ಮತ್ತೆ ಅದರ ಸ್ಪರ್ಧೆಗೋಸ್ಕರ ಯಾವ ಯಾವ ರೀತಿಯಲ್ಲಿ ಜನರನ್ನು ಬಳಸ್ತಾರೆ ಆಕರ್ಷಣೆಗೊಳಿಸೋಕ್ಕೋಸ್ಕರ ಮೇಕಪ್ ಮಾಡಲಿಕ್ಕೆ ಆಮೇಲೆ ಏನೇನು ಮಾಡಿಕೊಂಡು ಅವರು ಚಂದ ಕಾಣುವ ಹಾಗೆ ಮಾಡ್ತಾರೆ ಒಂದು ವರ್ಷ ಹೋಯಿತು ನಂತರ ಇನ್ನೂ ಒಂದು ವರ್ಷ ಬೇರೆಯವರು ಬರ್ತಾರೆ ಸೌಂದರ್ಯ ಸ್ಪರ್ಧೆಯಲ್ಲಿ ಏನಾಯಿತು ಆ ಕಳೆದ ವರ್ಷದ ಸೌಂದರ್ಯಕ್ಕೆ ಎಲ್ಲಿ ಹೋಯ್ತು ಆ ಸೌಂದರ್ಯ ಅದು ತಾತ್ಕಾಲದ ಸೌಂದರ್ಯ ಒಂದು ವರ್ಷದ ಸೌಂದರ್ಯ ಮಾತ್ರ ಇನ್ನೊಂದು ವರ್ಷ ಇನ್ನೊಬ್ಬರು ಬರ್ತಾರೆ ಆದರೆ ದೇವರು ಕೊಟ್ಟಂತಹ ಸೌಂದರ್ಯ ಅದು ಸದಾಕಾಲ ಉಳಿಯುತ್ತದೆ ಅದನ್ನು ಯಾರು ಕೂಡ ಕಸಿದುಕೊಳ್ಳಲಿಕ್ಕೆ ಆಗಲ್ಲ ಅದಕ್ಕಾಗಿ ಪ್ರಿಯರೇ ನಾವು ನಮ್ಮ ಜೀವನದ ಮೇಲೆ ಒಂದು ದೃಷ್ಟಿ ಹಾಯಿಸಿ ನೋಡುವ ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಂತರಾಗಿದ್ದರೆ ನಾವು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಯಾಕೆಂತ ಹೇಳಿದ್ರೆ ದೇವರು ನಮ್ಮನ್ನು ಆರೋಗ್ಯದಿಂದ ಸೃಷ್ಟಿಸಿದ್ದಾರೆ ಇಟ್ಟಿದ್ದಾರೆ ಅದಕ್ಕಿಂತ ಬೇರೆ ಸೌಭಾಗ್ಯ ಬೇರೆ ಬೇಕಾಗಿಲ್ಲ ನಮಗೆ ಕೆಲವು ಬಾರಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಈ ಯೇಸು ಸ್ವಾಮಿಯ ಕಾಲಕ್ಕಿಂತ ಮುಂಚೆ ಹೆರೋದನು ಕಟ್ಟಿದಂತಹ ಆ ಒಂದು ದೇವಾಲಯ ಕಟ್ಟಡ ಎಷ್ಟೊಂದು ಒಂದು ಅದಕ್ಕೆ ಈ ಕಲ್ಲುಗಳನ್ನು ಅವರು ಹೇಳ್ತಾರೆ ಎಂಥ ಒಂದು ಅದ್ಭುತವಾದ ಕಲ್ಲುಗಳನ್ನು ತಂದಿದ್ದಾರೆ ಎಂಥ ಒಂದು ಭವ್ಯವಾದ ಒಂದು ಕಟ್ಟಡ ಅದರ ಹಿಂದೆ ನೋಡಲಿಕ್ಕೆ ಹೋದರೆ ಏನು ಕಾಣ್ತದೆ ಯಾರು ಕಟ್ಟಿದ ಅದನ್ನು ಎಷ್ಟು ಜನರ ಜೀವ ಹೋಗಿದೆ ಅದರಲ್ಲಿ ಎಷ್ಟು ಜನರನ್ನು ಬಲಿ ಕೊಡಲಾಗಿದೆ ಆ ಕಟ್ಟಡವನ್ನು ಕಟ್ಟಲಿಕ್ಕೆ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ಈ ಕಟ್ಟಡದಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿದಿಲ್ಲ ಯಾವ ರೀತಿಯಾಗಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಜನರನ್ನು ನಾಶ ಮಾಡಲಾಗಿದೆ ಎಷ್ಟು ಜನರನ್ನು ಅದೇ ಪ್ರಕಾರ ಈ ಕಲ್ಲು ಕಲ್ಲಿನ ಮೇಲೆ ನಿಲ್ಲುವುದಿಲ್ಲ ನಾವು ನಮ್ಮ ಸುತ್ತಮುತ್ತ ನೋಡ್ತೇವೆ ಇಂಥ ಕಟ್ಟಡಗಳು ಯಾಕಾಗಿ ಕಟ್ತಾರೋ ಇವತ್ತು ಎಲ್ಲಿದ್ದಾರೆ ಆ ಜನರು ಕಟ್ಟಿದವರು
ಸ್ಮಾರಕ ಕಾಣ್ತೇವೆ ಅದರ ಆದರೆ ಅವರ ಸಂತತಿಯಲ್ಲಿ ಉಂಟು ಅದನ್ನು ಅನುಭವಿಸಲಿಕ್ಕೆ ಆ ಸ್ಮಾರಕಗಳು ಮಾತ್ರ ಉಳಿದಿದೆ ವಿನಃ ಅವರೆಲ್ಲಿದ್ದಾರೆ ಎಂತ ಎಂತ ಕಟ್ಟಡಗಳು ಎಂತ ಎಂತ ಸ್ಮಾರಕಗಳು ಅದರ ಹಿಂದೆ ಎಷ್ಟು ಜನರ ಜೀವವನ್ನು ಬಲಿ ಕೊಡಲಾಗಿದೆ ಎಷ್ಟು ಕುಟುಂಬಗಳು ಅದಕ್ಕಾಗಿ ನಾಶವಾಗಿ ಅದಕ್ಕಾಗಿ ನೋಡಿ ಪ್ರಿಯರೇ ಈ ಎಲ್ಲ ಸ್ಮಾರಕ ಕಟ್ಟಿದವರ ಆ ಒಂದು ಮನೆತನಗಳು ಆಮೇಲೆ ಸಂತತಿ ಅದು ಇವತ್ತು ಎಲ್ಲಿ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ ಯೇಸು ಸ್ವಾಮಿ ಎಂತ ಕಟ್ಟಡವನ್ನು ಕೂಡ ಕಟ್ಟಲಿಲ್ಲ ಎಂತ ಕಟ್ಟಡವನ್ನು ಕೂಡ ಕಟ್ಟಲಿಲ್ಲ ಅವರು ಕೇವಲ ಬೋಧನೆಯನ್ನು ಕೊಟ್ಟಿದ್ದರು ಜೀವನದ ದಾರಿಯನ್ನು ತೋರಿಸಿ ಕೊಟ್ಟಿದ್ದರು ಅದಕ್ಕಾಗಿ ಇವತ್ತು ಯೇಸು ಸ್ವಾಮಿ ಬಿಲಿಯ ಕಟ್ಟಲೆ ಜನರ ಹೃದಯದಲ್ಲಿ ಆಳುತ್ತಾರೆ ಜನರು ಹೇಳ್ತಾರೆ ನಾವು ಯೇಸು ಸ್ವಾಮಿಯ ಅನುಯಾಯಿಗಳು ಪ್ರಪಂಚದಲ್ಲಿರುವ ಮೂರರಷ್ಟು ಜನರಲ್ಲಿ ಅಂತ ಹೇಳಿದ್ರೆ ಇರುವಂತ ಜನರಲ್ಲಿ ಮೂರನೇ ಒಂದು ಭಾಗದಷ್ಟು ಜನರು ನಾನು ಯೇಸು ಸ್ವಾಮಿಯ ಅನುಯಾಯಿ ಅಂತ ಹೇಳ್ತುಕೊಳ್ತಾರೆ ಶ್ರೀಮಂತಿಗೆ ಉಂಟಂತಲ್ಲ ದೊಡ್ಡಸ್ತಿಗೆ ಉಂಟಂತಲ್ಲ ಆದರೂ ಕೂಡ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ನಾನು ಯೇಸು ಸ್ವಾಮಿಯ ಅನುಯಾಯಿ ಅಂತ ಹೇಳ್ತಾರೆ ಬಡತನದಲ್ಲಿ ಇದ್ದರೂ ಕೂಡ ಕಷ್ಟದಲ್ಲಿ ಇದ್ದರೂ ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಕೂಡ ಹೇಳ್ತಾರೆ ಜನರು ಯಾಕೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಮಾಡಿದಂತ ಒಂದು ತ್ಯಾಗ ಅದು ಎಂದಿ ಕೂಡ ಯಾರು ಕೂಡ ಮರೆಯುವ ಹಾಗೆ ಇಲ್ಲ ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಂತ ಸತ್ಯ ಪ್ರತಿಯೊಬ್ಬ ಮನುಷ್ಯರಲ್ಲಿ ಕೂಡ ದೇವರು ವಾಸಿಸುತ್ತಾನೆ ಅದಕ್ಕಾಗಿ ಯಾರನ್ನು ಕೂಡ ನೋಯಿಸಬಾರದು ಒಂದು ದೊಡ್ಡ ಸತ್ಯವನ್ನು ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಸುಮಾರು 230 ಕೋಟಿ ಜನರು ಇವತ್ತು ಪ್ರಪಂಚದಲ್ಲಿ ನಾನು ಯೇಸು ಸ್ವಾಮಿಯ ಅನುಯಾಯಿ ಅಂತ ಹೇಳ್ತಾರೆ ಎಷ್ಟು ಕಟ್ಟಡಗಳು ಬೇಕು ಪ್ರಿಯರೇ ದೇವರು ವಾಸಿಸಲಿಕ್ಕೆ ನಾವು ಕಟ್ಟಿದಂತ ದೇವಾಲಯಗಳು 25 ವರ್ಷ 30 ವರ್ಷ 50 ವರ್ಷ ಆದಾಗ ಅದು ಏನಾಗ್ತದೆ ಅಂತ ಹೇಳಿದ್ರೆ ಹಳತಾಗಿ ಬಿಡುತ್ತದೆ ಮತ್ತೆ ಏನು ಮಾಡ್ತಾರೆ ಅಂತ ಹೇಳಿ ಕೆಡವಿ ಹೊಸತನ್ನು ಕಟ್ತಾರೆ ಆದರೆ ದೇವರು ವಾಸಿಸಲಿಕ್ಕೆ ಯೇಸು ಸ್ವಾಮಿ ಕೊಟ್ಟಂತ ತೋರಿಸಿಕೊಟ್ಟಂತ ದಾರಿಯಲ್ಲಿ ಇವತ್ತು ನಾವು ನೋಡಿದರೆ ದೇವರು ವಾಸಿಸಲಿಕ್ಕೆ ಪ್ರಪಂಚದಲ್ಲಿ 230 ಕೋಟಿ ದೇವಾಲಯಗಳಿವೆ 230 ಕೋಟಿ ದೇವಾಲಯಗಳು ಯಾರವರು ಜನರು ಯೇಸು ಸ್ವಾಮಿಯನ್ನು ನಂಬುತ್ತಿರುವವರು ಯೇಸು ಸ್ವಾಮಿಯನ್ನು ನಂಬುತ್ತಿರುವವರು ಅವರೆಲ್ಲರೂ ಕೂಡ ದೇವಾಲಯ ನಮ್ಮ ಸದ್ಗುಣಗಳಿಂದ ನಾವು ಜೀವಿಸಿದರೆ ತ್ಯಾಗದಿಂದ ಪ್ರೀತಿಯಿಂದ ಸ್ನೇಹದಿಂದ ಔದಾರ್ಯತೆಯಿಂದ ಇತರರನ್ನು ಒಳ್ಳೆ ರೀತಿಯಲ್ಲಿ ಕಂಡರೆ ನಾವು ಇತರರ ಜೀವನದಲ್ಲಿರುವಂತ ದುಃಖವನ್ನು ದೂರಕ್ಕೆ ಸರಿಸಿದರೆ ನಾವು ಒಂದು ಉತ್ತಮ ಮಾತನ್ನು ಹೇಳಿದರೆ ನಾವೇನಾಗ್ತೇವೆ ಅಂತ ಹೇಳಿದ್ರೆ ಭವ್ಯವಾದ ದೇವರ ಸುಂದರವಾದ ಮಂದಿರಗಳಾಗ್ತೇವೆ ಯಾಕಂತ ಹೇಳಿದ್ರೆ ಅಂತ ಹೃದಯದಲ್ಲಿ ದೇವರು ಇವತ್ತು ವಾಸಿಸ್ತಾರೆ ಎಲ್ಲಿ ಜನರು ಒಬ್ಬರಿನ್ನೊಬ್ಬರಿಗೆ ಅಡ್ಡಕಾಲು ಕೊಡ್ತಾರೆ ಎಲ್ಲಿ ಒಬ್ಬರಿನ್ನೊಬ್ಬರನ್ನು ದಂಡಿಸ್ತಾರೆ ಎಲ್ಲಿ ಒಬ್ಬರಿನ್ನೊಬ್ಬರನ್ನು ನೋಯಿಸ್ತಾರೆ ಅಂತವರಲ್ಲಿ ಪ್ರಿಯರು ದೇವರು ವಾಸಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ದೇವರು ಒಳ್ಳೆಯವರು ದೇವರು ಒಳ್ಳೆಯವರು ಈ ಕೆಡುಕೆಲ್ಲಿಂದ ಬರ್ತದೆ ಕೆಡುಕೆಲ್ಲಿಂದ ಬರ್ತದೆ ಅಂದರೆ ಸೈತಾನನಿಂದ ಬರುವಂಥದ್ದು ಕೆಟ್ಟ ಶಕ್ತಿಯಿಂದ ದುಷ್ಟ ಶಕ್ತಿಯಿಂದ ಅದಕ್ಕಾಗಿ ಇದು ಒಂದು ಗುರುತು ಎಲ್ಲಿಯಾದರೂ ಮನುಷ್ಯರು ಕೆಡುಕನ್ನು ಮಾಡ್ತಾರಾದರೆ ಆ ಮನುಷ್ಯನಲ್ಲಿ ಸೈತಾನನ ಪ್ರಭಾವ ಕೆಡುಕು ಶಕ್ತಿಯ ಪ್ರಭಾವ ಉಂಟಂತ ಅರ್ಥ ಎಲ್ಲಿಯಾದರೂ ಮನುಷ್ಯನ ಒಳಿತನ್ನು ಮಾಡ್ತಾರಾದರೆ ಆ ಮನುಷ್ಯನು ದೇವರ ಒಳಿತಿನಿಂದ ಪ್ರೇರಣೆಗೊಂಡಿದ್ದಾನೆ ದೇವರ ಕೃಪೆ ಆತನಲ್ಲಿ ಅದು ಹರಿದು ಬರ್ತದೆ ಅದಕ್ಕಾಗಿ ಆತನು ಒಳ್ಳೆಯದು ಮಾಡ್ತಾನೆ ಎಂಬುದಾಗಿ ಅರ್ಥ ಪ್ರಿಯರೇ ಇವತ್ತಿನ ದಿವಸ ನಾವು ಯೇಸು ಸ್ವಾಮಿ ನಮಗೆ ನೀಡಿದಂಥ ಈ ಒಂದು ಸುಂದರವಾದ ಬೋಧನೆಯನ್ನು ಆಲಿಸುತ್ತಾ ಮತ್ತು ಅದರ ಮೇಲೆ ಧ್ಯಾನ ಮಾಡುತ್ತಿರುವಾಗ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ನಮ್ಮ ನಮ್ಮ ದೇವಾಲಯಗಳಿವೆ ಅಲ್ಲಿ ಹೋಗಿ ಏನು ಮಾಡಲಿಕ್ಕೆ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಲಿಕ್ಕೆ ಸ್ತುತಿಸಲಿಕ್ಕೆ ಅಲ್ಲಿ ಹೋಗಿ ಜೊತೆಯಾಗಿ ಕೂಡಿಕೊಂಡು ದೇವರನ್ನು ಹರಸಲಿಕ್ಕಾಗಿ ನಾವು ಹೋಗೋದು ಕೆಲವು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ಜನರೆಲ್ಲರೂ ಕೂಡ ದೇವಾಲಯಕ್ಕೆ ಹೋಗ್ತಾರೆ ಉತ್ಸಾಹದಿಂದ ಏನು ಮಾಡಲಿಕ್ಕೆ ಪ್ರಾರ್ಥನೆ ಮಾಡುವುದಕ್ಕಿಂತ ಜಾಸ್ತಿಯಾಗಿ ತಾನು ಏನು ತೊಟ್ಟಿದ್ದೇನೆ ತಾನು ಏನು ಶೃಂಗಾರ ಮಾಡಿದ್ದೇನೆ ಅದನ್ನು ತೋರಿಸೋಕ್ಕೋಸ್ಕರ ಓಡಾಡ್ತಾರೆ ಜನರು ಇನ್ನು ಕೆಲವರಿದ್ದಾರೆ ದೇವಾಲಯಕ್ಕೆ ಬಂದಾಗ ಇತರರು ನೋಡುತ್ತು ನಾವು ಯಾವುದಕ್ಕೆ ಹೋಗ್ತೇವೆ ದೇವಾಲಯಕ್ಕೆ ದೇವರಲ್ಲಿ ಮಾತನಾಡಲಿಕ್ಕೆ ದೇವರು ಮಾಡಿದಂಥ ಒಳ್ಳೆಯದನ್ನು ನಾವು ಸ್ಮರಿಸಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಮಗೇನಾದರೂ ಉಪಕಾರ ಬೇಕಿದ್ದರೆ ದೇವರ ಹತ್ರ ಬೇಡಲಿಕ್ಕೆ ಇತರರ ಉಪಕಾರಗಳಿಗೋಸ್ಕರ ಅಗತ್ಯಗಳಿಗೋಸ್ಕರ ಬೇಡಲಿಕ್ಕೆ ಅದು ಬಿಟ್ಟು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ತುಂಬ ಸಲ ನೋಡ್ತೇವೆ ದೇವಾಲಯದಲ್ಲಿ ಜನರು ಅಕ್ಕಪಕ್ಕದಲ್ಲಿ ನೋಡೋದು ಅವರೇನು ಇವತ್ತು ಹೊಸ ಫ್ಯಾಷನ್ ಮಾಡಿದ್ದಾರೆ ಇವರೇನು ಹೊಸ ಬಟ್ಟೆ ಧರಿಸಿದ್ದಾರೆ
ಅವರೇನು ಚಪ್ಪಲಿ ಹಾಕಿದ್ದಾರೆ ಇನ್ನೊಬ್ಬರೇನು ಈ ಚಿನ್ನ ಬೆಳ್ಳಿ ಬಂಗಾರವನ್ನು ಹಾಕಿದ್ದಾರೆ ಅದನ್ನ ನೋಡಿ ದೇವಾಲಯಕ್ಕೆ ಹೋಗೋದು ಏನು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ದೇವರಲ್ಲಿ ಸಂಧಿಸಲಿಕ್ಕೆ ಅವರಲ್ಲಿ ಪ್ರಾರ್ಥಿಸಲಿಕ್ಕೆ ಮತ್ತೆ ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ಬೆಳೆಯಲಿಕ್ಕೆ ಹೋಗೋದು ಅದನ್ನ ಮಾಡಿದ್ರೆ ನಾವು ದೇವಾಲಯಕ್ಕೆ ಹೋದಾಗ ನಮ್ಮ ಆ ಸಮಯ ದೇವಾಲಯದಲ್ಲಿ ಕಳೆದಂತೂ ಅದು ಸಾರ್ಥಕವಾಯಿತು ಅದು ಬಿಟ್ಟು ನಾವು ಅಲ್ಲಿ ಹೋಗಿ ಅದನ್ನ ನೋಡಿ ಇದನ್ನ ನೋಡಿ ವಾಪಸ್ ಬರುವಾಗ ಏನಾಗ್ತದೆ ಅಂತ ಹೇಳಿ ನಾವು ಸಂತೋಷದಿಂದ ವಾಪಸ್ ಮನೆಗೆ ಬರುವುದರ ಬದಲಿಗೆ ಈರ್ಷೆಯಿಂದ ಕೂಡಿ ಬರ್ತೇವೆ ಅವರಲ್ಲಿ ಅಂತದುಂಟು ಬಂಗಾರ ಇವರಲ್ಲಿ ಇಂತ ಸೀರೆ ಉಂಟು ಅವರಲ್ಲಿ ಅಂತ ಚಪ್ಪಲಿ ಉಂಟು ಅಂತ ಆಭರಣಗಳು ಉಂಟು ಅದನ್ನ ನೋಡಿಕೊಂಡು ಬರ್ತೇವೆ ಏನಾಗ್ತದೆ ಏನು ನಮ್ಮ ಮನಸ್ಸಿನಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯನೇ ಖಂಡಿತವಾಗಿ ಇಲ್ಲ ನಾವು ವಾಪಸ್ ಬರುವಾಗ ಇನ್ನು ಕೂಡ ಜಾಸ್ತಿ ಬೇಸರದಿಂದ ಅಸಂತುಷ್ಟದಿಂದ ಬರ್ತೇವೆ ಯಾಕೆ ಬೇಕು ನಮಗೆ ಅದರ ಬದಲಾಗಿ ನಾವು ಒಂದು ವೇಳೆ ಅಲ್ಲಿ ಹೋದಾಗ ತದೇಕ ಚಿತ್ತದಿಂದ ಮೌನತೆಯಿಂದ ದೇವರಲ್ಲಿ ಹೇಳಿದರೆ ದೇವರೇ ನೀವು ನನಗೆ ಕೊಟ್ಟಂತ ಈ ಎಲ್ಲ ಆಶೀರ್ವಾದಗೋಸ್ಕರ ನಾನು ಚಿರಋಣಿಯಾಗಿದ್ದೇನೆ ಆಭಾರಿಯಾಗಿದ್ದೇನೆ ದೇವರ ನಿಮಗೆ ಕೃತಜ್ಞತೆಗಳು ಅಂತ ಹೇಳಿಕೊಂಡು ನಾವು ಇನ್ನೇನಾದರೂ ಬೇಡಿದರೆ ನಮಗೋಸ್ಕರ ಮಾತ್ರ ಅಲ್ಲ ಇತರರಿಗೋಸ್ಕರ ಬೇಡಿದರೆ ದೇವರು ಖಂಡಿತವಾಗಿಯೂ ನಮ್ಮಲ್ಲಿ ಸಂತೋಷ ಪಡುತ್ತಾರೆ ಮತ್ತೆ ಏನು ಮಾಡುತ್ತಾರೆ ಅಂತ ಹೇಳಿದ್ರೆ ಅವರು ನಮ್ಮ ಮನಸ್ಸನ್ನು ನೋಡುತ್ತಾರೆ ಶುದ್ಧವಾದ ಮನಸ್ಸು ಈ ಮನುಷ್ಯ ಆತ ಅಥವಾ ಈಕೆ ತನಗೋಸ್ಕರ ಬೇಡುವುದಿಲ್ಲ ಬದಲಾಗಿ ಇತರರಿಗೋಸ್ಕರ ಬೇಡ್ತಾರೆ ಎಂಬ ಒಂದು ಯೋಚನೆ ಅಲ್ಲಿ ಕಂಡು ಬರ್ತದೆ ದೇವರು ಪ್ರಸನ್ನಗೊಳ್ಳುತ್ತಾರೆ ಮತ್ತೆ ಅವರು ಬೇಡಿದಂತ ಒಂದು ಬೇಡಿಕೆಗಳನ್ನು ಈಡೇರಿಸುತ್ತಾರೆ ಅದು ಬಿಟ್ಟು ನಾವು ಹೊರಗಿನ ಅಂದಚಂದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಹೋದರೆ ನಾವು ಆಧ್ಯಾತ್ಮಿಕ ರೀತಿಯಲ್ಲಿ ಬೆಳೆಯುವುದಿಲ್ಲ ನಾವು ಪ್ರಾಪಂಚಿಕ ದೃಷ್ಟಿಯಲ್ಲಿ ಮಾತ್ರ ನೋಡ್ತೇವೆ ವಿನಾ ನಮಗೆ ಯಾವುದೇ ರೀತಿಯಲ್ಲಿ ಅದು ಅನುಕೂಲ ಆಗುವುದಿಲ್ಲ ಒಳ್ಳೆಯದಾಗುವುದಿಲ್ಲ ಪ್ರಿಯರಿ ಇವತ್ತಿನ ಒಂದು ಸಂದೇಶ ಯೇಸು ಸ್ವಾಮಿಗೆ ನಿಯಮಗೆ ನೀಡಿದಂಥದ್ದು ಅದೇನಂತ ಹೇಳಿದ್ರೆ ಈ ಕಲ್ಲಿನ ಮೇಲೆ ಕಲ್ಲು ಉಳಿದಿಲ್ಲ ಯಾಕಂತ ಹೇಳಿದ್ರೆ ಅದನ್ನು ಕಟ್ಟಲಿಕ್ಕೆ ಜನರ ತ್ಯಾಗ ಮತ್ತು ಬಲಿದಾನವನ್ನು ಕೊಡಲಾಗಿತ್ತು ಅದು ದೇವರಿಗೆ ಮೆಚ್ಚುವಂಥದ್ದಲ್ಲ ಮತ್ತೆ ಅಷ್ಟು ಮಾತ್ರ ಅಲ್ಲ ಆ ದೇವಾಲಯದಲ್ಲಿ ವ್ಯಾಪಾರ ಕೂಡ ನಡೆಯುತ್ತಿತ್ತು ಅದೊಂದು ವ್ಯಾಪಾರದ ಕೇಂದ್ರ ಆಗಿತ್ತು ವ್ಯಾಪಾರ ಅಂದರೆ ಏನು ಯಾರ ಹತ್ರ ಉಂಟು ಅವರ ಗಳಿಕೆ ಮತ್ತು ಅವರ ಆದಾಯ ಹೆಚ್ಚುತ್ತಾ ಹೋಗುವುದು ಯಾರು ಅದನ್ನು ಅಲ್ಲಿ ಬಂದು ಖರೀದಿ ಮಾಡ್ತಾರೆ ಮತ್ತು ಯಾರು ಅದಕ್ಕೆ ಪೂರಕವಾದಂಥ ವಸ್ತುಗಳನ್ನು ನೀಡ್ತಾರೆ ಅವರು ಕಳೆದುಕೊಳ್ತಾ ಹೋಗ್ತಾರೆ ಇದು ವ್ಯಾಪಾರ ವ್ಯಾಪಾರದಲ್ಲಿ ಏನು ನಡೀತದೆ ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಆದಾಯ ಬರ್ತದೆ ಅದನ್ನು ಮಾತ್ರ ನೋಡ್ತಾರೆ ವ್ಯಾಪಾರದ ದೃಷ್ಟಿ ಅದಕ್ಕಾಗಿ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವಾಲಯ ಅಂತ ಹೇಳಿದ್ರೆ ದೇವರಿರುವಂಥ ಜಾಗ ಅದಕ್ಕಾಗಿ ಇಲ್ಲಿ ವ್ಯಾಪಾರ ವಹಿವಾಟು ನಡೆಯಬಾರದಂತ ಹೇಳಿಕೊಂಡು ಆ ಕೆಟ್ಟದನ್ನು ಮಾಡುವಂಥ ಜನರನ್ನು ಅಲ್ಲಿಂದ ಅವರು ಹೊರಗಟ್ಟಿ ಓಡಿಸ್ತಾರೆ ನಮ್ಮ ಜೀವನದಲ್ಲಿ ಅಂತಃಕರಣದಲ್ಲಿ ಅಂಥ ದುಷ್ಟ ಶಕ್ತಿಗಳು ಕೆಟ್ಟ ಶಕ್ತಿಗಳು ಇದ್ದಿದ್ರೆ ಸ್ವಾರ್ಥದ ಶಕ್ತಿಗಳು ಈರ್ಷೆಯ ಶಕ್ತಿಗಳು ಕೆಟ್ಟದನ್ನು ನೋಡುವಂಥ ಮತ್ತು ಮಾತನಾಡುವಂಥ ಶಕ್ತಿಗಳು ನಮ್ಮಲ್ಲಿ ಇದ್ದರೆ ಇವತ್ತು ನಾವು ಅದನ್ನು ಅಟ್ಟಾಡಿಸಿ ಹೊರಕ್ಕೆ ಓಡಿಸುವ ಪ್ರಿಯರೇ ಯಾಕೆಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮ ಇರಲಿ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇರಲಿ ನಮ್ಮ ಹೃದಯದಲ್ಲಿ ದೇವರಿರಲಿ ಆಗ ನಾವು ಜೀವಂತ ದೇವಾಲಯಗಳು ಆಗಲಿಕ್ಕೆ ಸಾಧ್ಯ ಉಂಟು ಕರ್ತರಾದ ದೇವರೇ ನಿಮ್ಮ ಪುತ್ರ ಈ ಭೂಲೋಕಕ್ಕೆ ಬಂದಾಗ ದೇವಾಲಯದ ನಿಜ ಅರ್ಥವನ್ನು ನಮಗೆ ತೋರಿಸಿಕೊಟ್ಟರು ನಾವು ನಿಜವಾದ ದೇವಾಲಯಗಳು ನಮ್ಮ ಆತ್ಮದಲ್ಲಿ ಎಲ್ಲ ಶುದ್ಧ ಇರುವಾಗ ನೀವು ನಮ್ಮಲ್ಲಿ ನೆಲೆಸುತ್ತೀರಿ ನೀವು ನಮ್ಮಲ್ಲಿ ಹುಟ್ಟಿ ಬರುತ್ತೀರಿ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಈ ಒಂದು ಉತ್ತಮ ಬೋಧನೆಗೋಸ್ಕರ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ದೇವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಎಲ್ಲ ಸಹೋದರ ಸಹೋದರಿಯ ಮೇಲೆ ಭಕ್ತಾದಿಗಳ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ ಡಿವೈನ್ ವರ್ಡ್ ಟಿವಿ ಮೂಲಕ ಯಾರೆಲ್ಲರೂ ಕೂಡ ಈ ಒಂದು ದೇವರ ವಾಕ್ಯವನ್ನು ಆಲಿಸಿ ಅವರು ಧ್ಯಾನವನ್ನು ಮಾಡುತ್ತಾರೋ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿರಿ ಸಂತೋಷದ ನೆಮ್ಮದಿಯ ಆಶೀರ್ವಾದಗಳನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್.